ಇವತ್ತು ಕೇಳಿ ದಲಿತ ಹೆಣ್ಣುಮಗಳಿಗೆ ಒಂದು ಅತ್ಯಾಚಾರ ಆಗಿದೆ ಈ ಪ್ರತಿಭಟನೆಯಲ್ಲಿ ಕೂಡ ನಾನು ನನ್ನ ಪಾಲು ಕೂಡ ಇರಬೇಕು ಅನ್ನುವ ಕಾರಣದಿಂದಾಗಿ ಇಲ್ಲಿಗೆ ನಾನು ಬಂದೆ ನನ್ನ ಸ್ನೇಹಿತರಾದಂತ ಬೆದ್ರಕಾಡ್ ಅವರು ಒಳ್ಳೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ನಾಯಕ ಒಂದು ಹೋರಾಟವನ್ನು ಮಾಡುವಾಗ ಅವರ ಬಗ್ಗೆ ಬೇಡ ಬೇಡದ ಅಪಪ್ರಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಬರುವುದು ಸಹಜ ಇಂತ ಒಂದು ಒಂದು ಈ ಒಂದು ವಿಟ್ಲ ಬಂಟ್ವಾಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪ್ರಾಪ್ತ ಮಹಿಳೆಯ ಮೇಲೆ ಅತ್ಯಾಚಾರವೇಸಗಿದಂತ ಇವತ್ತು ನಾವು ಮಾಧ್ಯಮದಲ್ಲೆಲ್ಲ ಇದರಲ್ಲಿ ನೋಡಿದೆವು ಇವತ್ತು ಹಿಂದೂ ಸಂಘಟನೆಯ ಮುಖಂಡರು ಆರ್ಎಸ್ಎಸ್ ನ ಒಬ್ಬ ಪ್ರಮುಖರಂತ ಇವತ್ತು ನಾವು ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡಿದೆವು ಇಂತ ಒಂದು ಮೊನ್ನೆ ಕಳೆದ ಬಾರಿ ನಮ್ಮ ಉಡುಪಿಯಲ್ಲಿ ಒಂದು ಪ್ರಕರಣ ಆಯಿತು ಆ ಹೆಣ್ಣುಮಗಳ ಬಗ್ಗೆ ಎಲ್ಲ ಆರ್ಎಸ್ಎಸ್ ಸಂಘಟನೆಗಳು ಅಥವಾ ಇಲ್ಲಿಯ ಎಲ್ಲ ಶಾಸಕರು ಮಾತಾಡಿದ್ದಾರೆ ಇವತ್ತು ಎಲ್ಲಿ ಹೋಗಿದ್ದಾರೆ ಅವರು ಇವತ್ತು ಇಲ್ಲಿಯ ವಿಟ್ಲ ವಿಧಾನಸಭಾ ಕ್ಷೇತ್ರದ ಅದೇ ರೀತಿ ನಮ್ಮ ಒಂದು ರಿಸರ್ವ್ ಕಾನ್ಫರೆನ್ಸ್ ಅಲ್ಲಿ ಆಯ್ಕೆಯಾದಂತ ಒಬ್ಬ ಮಹಿಳೆ ಇವತ್ತು ಭಾಗೀರಥಿ ಮುರುಳಿ ಅವರು ಕೂಡ ಎಲ್ಲಿದ್ದಾರೆ ಇವರು ಕೂಡ ಧ್ವನಿ ಹತ್ತಲಿಕ್ಕೆ ಆಗಲಿಲ್ಲ ಹಾಗಾಗಿ ನಮ್ಮ ಪರವಾಗಿ ನ್ಯಾಯಯುತವಾಗಿ ಒಂದು ಖಂಡಿಸುವವರು ನಮ್ಮ ಪರವಾಗಿ ಮಾತಾಡುವವರು ಯಾರಿದ್ದಾರೆ ಜನಪ್ರತಿನಿಧಿಗಳು ಇವತ್ತು ಈ ಆರ್ಎಸ್ಎಸ್ ಅಥವಾ ಮನುವಾದದ ಗುಲಾಮರಾಗಿದೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ಬಂಧುಗಳೇ ಬಹಳ ಇವತ್ತು ನೋವಾಗ್ತಾ ಇದೆ ಇವತ್ತು ಒಂದು ದಲಿತ ಸಮುದಾಯದಲ್ಲಿ ಆದಂತ ಘಟನೆಯನ್ನು ಇವತ್ತು ನಾವು ಹಿಂದೂಗಳು ನಾವು ಒಂದೇ ಅಂತ ಹೇಳುವಂತ ಹಿಂದೂ ಸಂಘಟನೆಗಳು ಯಾವುದೇ ಇದರಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇಲ್ಲ ದಲಿತರಿಗೆ ಅನ್ಯಾಯದಾಗ ಇವರಿಗೆ ಅಸ್ಪೃಶ್ಯತೆ ಅಸಮಾನತೆ ದೌರ್ಜನ್ಯ ಎಲ್ಲವನ್ನು ನೋಡ್ಕೊಳ್ತಾರೆ ಇವತ್ತು ಬೇರೆ ಯಾವುದೇ ಒಂದು ಮುಸ್ಲಿಮ್ಸ್ ಅಥವಾ ಬೇರೆ ಯಾರ ಒಂದು ವ್ಯಕ್ತಿ ಇಂಥ ಒಂದು ಘಟನೆ ಮಾಡಿದ್ರೆ ಇವತ್ತು ಆರ್ಎಸ್ಎಸ್ ಬಜರಂಗದಳ ಇವತ್ತು ಏನು ಬೆಂಕಿ ಹತ್ತಾ ಇದ್ರು ಬಂಧುಗಳೇ ಇವತ್ತು ನಾವು ಇದು ಒಂದು ಸಾಂಕೇತಿಕ ಹೋರಾಟ ಇದು ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನು ನಾವು ಇಡೀ ಮಂಗಳೂರಲ್ಲಿ ನಾವು ಹಮ್ಮಿಕೊಳ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಈ ಹೋರಾಟದಲ್ಲಿ ನಾನು ಬಹುಜನ ಸಮಾಜ ಪಾರ್ಟಿ ತೀವ್ರವಾಗಿ ನಿಮ್ಮ ಬೆನ್ನ ಹಿಂದೆ ದಲಿತಾಭಿವೃದ್ಧಿ ಸಮಿತಿಗೆ ನಾವು ಬೆಂಬಲವನ್ನು ಈ ಮೂಲಕ ನಾವು ಅದೇ ರೀತಿ ಈ ಇಂಥ ಘಟನೆಗಳು ಮೊನ್ನೆ ನಡೆದ ಮಣಿಪುರದಲ್ಲಿ ಕೂಡ ಒಂದು ಒಂದು ಅಮಾನವೀಯ ಒಂದು ಬತ್ತಲೆ ಮೆರವಣಿಗೆ ಮಾಡಿ ಇಂಥ ಮನಸ್ಥಿತಿಯವರು ಇವತ್ತು ನಮ್ಮನ್ನು ದಲಿತ ಸಮುದಾಯವನ್ನು ವಂಚನೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಜಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯಿಂದ ಬದುಕಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಈ ಸಂವಿಧಾನದ ಮೂಲಕ ನಾವು ಎಲ್ಲರೂ ಕೂಡ ಎಚ್ಚೆತ್ತು ಉಗ್ರವಾದ ಹೋರಾಟವನ್ನ ತಕೊಂಡು ಕಾನೂನಾತ್ಮಕ ಹೋರಾಟವನ್ನ ಮಾಡಿ ಇಂಥ ಒಂದು ಅತ್ಯಾಚಾರಿಗಳನ್ನ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಕೂಡಲೇ ಗಡಿಪಾರು ಮಾಡಿ ಅವನ ವಿರುದ್ಧ ನ್ಯಾಯಯುತವಾಗಿ ಗಲ್ಲಿಗೇರಿಸಬೇಕಾಗಿ ನಾವು ಬಹುಜನ ಸಮಾಜ ಪಕ್ಷದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಅಪ್ರಾಪ್ತ ಯುವತಿಯ ಅತ್ಯಾಚಾರವನ್ನ ಇವತ್ತು ಭೀಮಸೇನೆ ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಬಂದು ಇಲ್ಲಿ ಸೇರಿಕೊಂಡಿದ್ದೇವೆ. ಕಾರಣ ದಲಿತ ಸಮುದಾಯದ ಅಪ್ರಾಪ್ತ ಯುವತಿಯ ಮೇಲೆ ನಡೆದಿರತಕ್ಕಂತಹ ಅತ್ಯಾಚಾರವನ್ನು ಖಂಡಿಸಿ ನಾವೆಲ್ಲರೂ ಜಾತಿ ಮತವನ್ನು ಬಿಟ್ಟು ಪಕ್ಷಗಳ ಭೇದವಿಲ್ಲದೆ ನಾವೆಲ್ಲರೂ ಬಂದು ಇಲ್ಲಿ ಸೇರಿಕೊಂಡಿದ್ದೇವೆ. ಇವತ್ತು ಈಗಾಗಲೇ ಮಾತಾಡಿದರು ಗೋಪಾಲ್ ಮುತ್ತೂರವರು ಉಡುಪಿಯ ಪ್ರಕರಣದ ಬಗ್ಗೆ ಎಲ್ಲ ಶಾಸಕರುಗಳು ಎಂಪಿಗಳು ಎಲ್ಲ ರೀತಿಯ ಸಂಘಟನೆಗಳು ಧ್ವನಿ ಎತ್ತಿದ್ದು ಆ ಸಂಘಟನೆಗಳು ಇಲ್ಲಿಯೇ ಇವಾಗ ಎಲ್ಲಿ ಹೋಗಿದೆ ಅಂತೇಳಿ ನಾನು ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತಹ ಭಿಕ್ಷೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತಹ ಭಿಕ್ಷೆಯಿಂದ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರತಕ್ಕಂತಹ ದಲಿತ ಸಮುದಾಯದ ಶಾಸಕಿಯಾದಂತಹ ಭಾಗೀರಥಿ ಮುರುಳಿಯರವರೇ, ನಿಮಗೆ ಹತ್ತಿರದ ವಿಟ್ಲ ಕಾಣಿಸಲಿಲ್ಲವೇ? ಉಡುಪಿಯ ಪ್ರಕರಣವನ್ನು ಖಂಡಿಸಿ ನೀವು ಪ್ರತಿಭಟನೆಯನ್ನು ಮಾಡಿದ್ದೀರಲ್ಲ, ಇದೇ ದಲಿತ ತಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯವಾಗಿದೆ, ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ಬಾಬಾ ಸಾಹೇಬರು ಕೊಟ್ಟಿರತಕ್ಕಂತಹ ಭಿಕ್ಷೆಯಿಂದ ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಿದವರು ನೀವುಗಳು. ಇವತ್ತು ಈ ಪ್ರಕರಣದ ವಿರುದ್ಧ ಧ್ವನಿಯನ್ನು ಎತ್ತಬೇಕಾಗಿತ್ತು, ಆದರೆ ತಾವು ಎಲ್ಲಿ ಮಾಯವಾಗಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಬಂಧುಗಳೇ, ಇದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ.
ನಮಗೆ ದಲಿತರ ಹೆಣ್ಣು ಮಕ್ಕಳಿಗೆ ದಲಿತರಿಗೆ ಜೊತೆಯಲ್ಲಿ ಸಮಾಜದ ಹೆಣ್ಣು ಮಕ್ಕಳ ಬದುಕಿಗೆ ಜೀವನಕ್ಕೆ ನೀವು ಗ್ಯಾರಂಟಿಯನ್ನು ಕೊಡಬೇಕಾಗಿದೆ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿಯನ್ನು ಕೊಡಬೇಕಾಗಿದೆ ಅವರ ಜೀವನಕ್ಕೆ ಗ್ಯಾರಂಟಿಯನ್ನು ಕೊಡಬೇಕಾಗಿದೆ ಇದು ಇವತ್ತು ಈ ಪ್ರಕರಣವಾದ ಮರು ದಿವಸವೇ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅನುಸಾರವಾಗಿ ಆರಕ್ಷಕರು ಆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬಂದಿದೆ ನಾವು ಒತ್ತಾಯಪಡಿಸುತ್ತೇವೆ ಮಾನ್ಯ ಗೃಹ ಸಚಿವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವ ರೀತಿಯ ಕಾನೂನನ್ನು ಕೊಟ್ಟಿದ್ದಾರೋ ಅದೇ ಪ್ರಕಾರವಾಗಿ ಈ ಪಾಪಿಗಳಿಗೆ ಶಿಕ್ಷೆಯಾಗಬೇಕಾಗಿದೆ ಯಾವ ರಾಜಕೀಯ ಪಕ್ಷದ ನಾಯಕರುಗಳಿಗೆ ರಾಜಕೀಯದ ಪುಡಾರಿಗಳಿಗೆ ಮಣಿಯದೆ ಈ ಪಾಪಿಗಳಿಗೆ ಯಾವ ರೀತಿಯ ಶಿಕ್ಷೆಯನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬರು ತೋರಿಸಿದಾರೋ ಆ ರೀತಿಯ ಶಿಕ್ಷೆಯನ್ನು ನೀಡಬೇಕು ಅಲ್ಲಿಯವರೆಗೆ ನಮ್ಮ ಈ ಹೋರಾಟ ಮುಂದುವರಿಯುತ್ತದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ ಇವತ್ತು ಬೇಸರದ ಸಂಗತಿ ಏನು ಅಂತ ಕೇಳಿದರೆ ದಲಿತ ಸಮುದಾಯದ ಬಾಲಕಿಗೆ ಅತ್ಯಾಚಾರ ಆದಾಗ ಆ ದಲಿತ ಸಮುದಾಯದ ಬಾಲಕಿ ಅತ್ಯಾಚಾರದಲ್ಲಿ ಕೂಡ ತಮ್ಮ ರಾಜಕೀಯ ಬೇಲೆಯನ್ನು ಬೇಯಿಸಿಕೊಳ್ಳಲು ಬಂದಿರತಕ್ಕಂತಹ ರಾಜಕೀಯ ಬೇಲೆಯನ್ನು ಬೇಯಿಸಿಕೊಳ್ಳುತ್ತಿರತಕ್ಕಂತಹ ರಾಜಕೀಯ ಆ ಪುಡಾರಿಗಳಿಗೆ ನನ್ನ ಧಿಕ್ಕಾರ ಇದೆ ಈ ಸಂದರ್ಭದಲ್ಲಿ ಬಂಧುಗಳೇ ಮತ್ತೊಂದು ವಿಷಯ ದಲಿತ ಸಂಘಟನೆಗಳ ನಾಯಕರುಗಳು ಇವತ್ತು ಈಗ ತಾನೇ ಮಾತಾಡುವಾಗ ಸರ್ ಹೇಳಿದರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಖಂಡಿತವಾಗಿ ಒಂದಂತೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಅಪಪ್ರಚಾರಗಳಿರಲಿ ಯಾವ ರೀತಿ ಅಪಪ್ರಚಾರಗಳು ಇದ್ರೂ ಈ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸರಿಯಾದ ತೀರ್ಪು ಅಥವಾ ಸರಿಯಾದ ಆ ಪ್ರಕರಣಕ್ಕೆ ಸರಿಯಾದಂತಹ ಅವರಿಗೆ ನ್ಯಾಯ ದೊರಕದವರೆಗೂ ಈ ಹೋರಾಟ ನಮ್ಮದು ಮುಂದುವರಿಯುತ್ತದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇದರ ಜೊತೆಯಲ್ಲಿ ಕೆಲವೊಂದು ದಲಿತ ನಾಯಕರುಗಳು ಆ ಅತ್ಯಾಚಾರಿಗಳ ಜೊತೆಯಲ್ಲಿ ಸೇರಿಕೊಂಡು ಲೀಡರ್ಗಳು ಒಂದು ಬೇಸರದಲ್ಲಿ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ದಲಿತ ಸಮುದಾಯದ ಲೀಡರ್ಗಳು ಡೀಲರ್ಗಳಾಗಿ ಪರಿವರ್ತನೆ ಆಗಿರುವುದನ್ನು ನಾವು ಖಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದ ಲೀಡರ್ಗಳೆಲ್ಲ ಆ ಡೀಲರ್ಗಳಿಗೆ ದಲಿತ ಸಮುದಾಯದ ಯುವ ಸಮಾಜ ಸರಿಯಾದ ಉತ್ತರವನ್ನ ಜೊತೆಯಲ್ಲಿ ತಕ್ಕ ಪಾಠವನ್ನ ಕಲಿಸಲಿಕ್ಕಿದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ದಲಿತರಿಗೆ ಭಗವಾನ್ ಬುದ್ಧರು ಬೋಧಿಸಿರತಕ್ಕಂತಹ ಶಾಂತಿಯ ಮಂತ್ರವು ಗೊತ್ತಿದೆ ಸೀದಾನಾಯಕನ ಕೋರೆಗಾವ್ ಯುದ್ಧವು ಕೂಡ ನೆನಪಿದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಸಮಯ ಸಂದರ್ಭ ಬಂದ್ರೆ ನಮಗೆ ಶಾಂತಿಯನ್ನು ಕಾಪಾಡಿಕೊಳ್ತೇವೆ ಸಮಯ ಸಂದರ್ಭ ಬಂದ್ರೆ ಸೀದಾನಾಯಕನ ಕೋರೆಗಾವ್ ಯುದ್ಧವನ್ನು ಕೂಡ ನಾವು ನೆನಪಿಸಲಿಕ್ಕೆ ಇಲ್ಲಿ ಸಜ್ಜಾಗಿದ್ದೇವೆ ಎನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಇವತ್ತು ಅಪ್ರಾಪ್ತ ಯುವತಿಗಾದಂತಹ ಅತ್ಯಾಚಾರವನ್ನು ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಖಂಡಿಸುತ್ತೇವೆ ಯಾವುದೇ ಕಾರಣಕ್ಕೂ ಆ ಅತ್ಯಾಚಾರಿಗಳಿಗೆ ರಕ್ಷಣೆಯನ್ನು ಕೊಡುವಂತಹ ಯಾವುದೇ ಸಂಘಟನೆಗಳಾಗಿರಲಿ ಯಾವುದೇ ರಾಜಕೀಯ ನಾಯಕರುಗಳು ಅವರಿಗೆ ರಕ್ಷಣೆಯನ್ನು ಕೊಡುತ್ತಿದ್ರೆ ಅಂಥವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ ಇದರ ಜೊತೆಯಲ್ಲಿ ದಲಿತ ಸಮಾಜ ಸದೃಢ ಸಮಾಜ ಜಾಗೃತರಾಗಬೇಕಾಗಿದೆ ಬಾಬಾ ಸಾಹೇಬರ ಅಥವಾ ದಾದಾ ಸಾಹೇಬ್ ಕಾಂಶಿರಾಮ್ಜಿ ಅವರ ಮಾತಿನಂತೆ ಅಧಿಕಾರಹೀನತೆಯೇ ಅಸ್ಪೃಶ್ಯತೆ ನಮ್ಮಲ್ಲಿ ಇಲ್ಲದಿರುವಂತಹ ಅಧಿಕಾರವೇ ಇವತ್ತು ಅತ್ಯಾಚಾರ ದಬ್ಬಾಳಿಕೆ ದೌರ್ಜನ್ಯ ಅಸ್ಪೃಶ್ಯತೆಗೆ ಕಾರಣವಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬರ ಹಾದಿಯಲ್ಲಿ ನಡೆಯುವುದರ ಮೂಲಕ ಅಧಿಕಾರದ ಗದ್ದುಗೆಯನ್ನು ಏರುವುದರ ಮೂಲಕ ಇಲ್ಲಿನ ಮನುವಾದಿ ವ್ಯವಸ್ಥೆಗೆ ಮನುವಾದಿಗಳಿಗೆ ದಲಿತ ವಿರೋಧಿಗಳಿಗೆ ತಕ್ಕ ಉತ್ತರವನ್ನು ನೀಡಬೇಕಾಗಿದೆ ಎನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಕೊನೆಗಣಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ಪ್ರತಿಭಟನೆ ಮಾಡಲಿಕ್ಕೆ ಅಂತಲೇ ನಾವು ಹುಟ್ಟಿರುವುದೇ ತುಂಬ ನಮಗೆ ಒಂದು ಬೇಸರದ ಒಂದು ಚಿಂತೆ ಆಗುತ್ತೆ ಯಾಕೆಂದರೆ ನಮ್ಮ ಪ್ರತಿಭಟನೆ ತಮ್ಮಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ಆ ಕಡೆಯ ಹತ್ರ ಈ ಕಡೆ ಬಂದರೆ ಪ್ರವೇಶ ಮಾಡಿಕೊಟ್ಬಿಡ್ತೀವಿ ಯಾಕೆಂದರೆ ನಮ್ಮ ಪ್ರತಿಭಟನೆಗೆ ಒಂದಷ್ಟು ಉನ್ನತ ಸ್ಥಾನ ಇಲ್ಲದಂದರೆ ಪ್ರತಿಭಟನೆ ಯಾಕೆ ಮಾಡಬೇಕು ಯಾವುದು ಯಾರೇ ಬೇಕಾಗಲಿ ಯಾರೇ ಬೇಕಾಗಲಿ ಆ ಕಡೆಯಿಂದ ಅಥವಾ ಈ ಕಡೆಯಿಂದ ಗಾಡಿ ಬಂದರೆ ಅಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಮ್ಮ ಪ್ರತಿಭಟನೆ ಎಲ್ಲಿವರೆಗೆ ತನಕ ನಾವು ಮನವಿಯನ್ನು ಕೊಡ್ತೇವೆ ಅಲ್ಲಿ ತನಕ ಇಲ್ಲಿಂದ ಯಾರು ಒಂದು ಇಂಚು ಆಚೆ ಇಚೆ ಕದಲ ಪ್ರಶ್ನೆ ಇಲ್ಲ ಯಾರು ಬೇಕಾದ್ರಲ್ಲಿ ತಮ್ಮಲ್ಲಿ ಒಂದು ಗಮನಕ್ಕೆ ನಮ್ಮ ದಲಿತರ ಮೇಲೆ ಬಹಳ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಜೊತೆ ಇರಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾವುದೇ ಬೇಕಾಗಿ ಇರಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ನಮ್ಮ ದಲಿತರ ಮೇಲೆ ಒಂದು ದೌರ್ಜನ್ಯಗಳು ಅತ್ಯಾಚಾರಗಳು ಅನಾಚಾರಗಳು ಈ ಥರ ಕೆಲಸಗಳು ಆಗ್ತಾ ಇರ್ತದೆ ಯಾಕೆ ಎಷ್ಟು ದಿನಪ್ರತಿ ಪಕ್ಷ
ವರ್ಷಕ್ಕೆ ಸಾವಿರಾರು ಸಂಘಟನೆಗಳು ಸ್ವಿಚ್ ಆಗ್ತದೆ, ಆದರೂ ಕೂಡ ನಮ್ಮ ಮೇಲೆ ಆಗಿರುವಂತಹ ದೌರ್ಜನ್ಯಗಳು ತುಂಬಾ ಹೆಚ್ಚಾಗಿರುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆ ಸಂವಿಧಾನದ ಪ್ರಕಾರ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಬೇಕಾದಷ್ಟು ಕಾನೂನುಗಳು ಇದ್ದರೂ ಕೂಡ ಯಾವುದೇ ಒಂದು ನಮಗೆ ಸೂಕ್ತವಾದ ನಮಗೆ ಒಂದು ಧೈರ್ಯ ತುಂಬಿಸುವಂತ ಕೆಲಸ ಸರ್ಕಾರದಿಂದ ಯಾ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಪ್ರತಿಭಟನೆ ಮಾಡುವಾಗ ಎಲ್ಲರಿಗೆ ಒಂದರ ಒಂದು ರೋಷ ಉಕ್ಕಿ ಬರುತ್ತದೆ. ಯಾಕೆಂದ್ರೆ ಇವರು ಯಾರ ಪರ ಯಾರ ವಿರೋಧ ಮಾಡ್ತಾರೆ ಅಂತ ಹೇಳಿ ಹೇಳುವಂಥದ್ದು. ಕಳೆದ 2022ರಲ್ಲಿ ಒಂದು ಕಣ್ಣೀರಲ್ಲಿ ಆಗಿರುವಂಥ ಒಂದು ಕೊಲೆಯ ಪ್ರಕರಣ ನೋಡುವಾಗ ಕೊಲೆಯಾಗಿ ಒಂದು 2-3 ದಿವಸ ನಂತರ ಕೆಲವೊಂದು ಹಿಂದೂ ಸಂಘಟನೆ ಮುಖಂಡರು ನಮಗೆ ರಥೋರಾತ್ರಿ ಫೋನ್ ಮಾಡಿ, ಅರಳವರೇ ನೀವು ಯಾಕೆ ಈ ರೀತಿ ಪರವಾಗಿ ಆ ಯುವತಿಯ ಪರವಾಗಿ ನೀವು ಧ್ವನಿ ಎತ್ತುವುದಿಲ್ಲ, ಯಾಕೆ ನೀವು ಮಾತಾಡುವುದಿಲ್ಲ ಅಂತೇಳಿ ಕೆಲವೊಂದು ಹಿಂದೂ ಮುಖಂಡರ ಒಂದು ಕರೆ ನಮಗೆ ಬಂದಿರುತ್ತದೆ. ಯಾಕೆಂದರೆ ಆ ಮಾಡಿರುವಂಥ ಕೃತ್ಯ ಮುಸ್ಲಿಂ ಸಮುದಾಯದವರು. ಇದಕ್ಕೋಸ್ಕರ ಅವರು ಕೇಳ್ತಾರೆ, ಇದನ್ನು ಯಾವ ಒಂದು ಹಿಂದೂ ಸಂಘಟನೆಯವರು ಅಥವಾ ಬಿಜೆಪಿಯ ಕಾರ್ಯಕರ್ತರು ಅಥವಾ ಯಾರೇ ಬೇಕಾದ್ರಲ್ಲಿ ಇಂದು ನಾವೆಲ್ಲ ಒಂದು ಅಂತ ಯಾರು ಆ ಮನಸ್ಸು ಇದ್ದವರು ಇರ್ತಾ ಇರ್ತದೆ ನೋಡಿ, ಅವರು ಯಾವುದೇ ಒಂದು ಫೋನ್ ಮುಖಾಂತರ ಆಗಲಿ ನಮಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವುದಿಲ್ಲ, ಮಾಡುದು ಕೂಡ ಇಲ್ಲ. ನೋಡಿ, ಇವತ್ತಿನ ಒಂದು ನನಗೆ ಮೆಸೇಜ್ ಬಂದ ಪ್ರಕಾರ ಇಲ್ಲಿ ದಲಿತ ಸಂಘ ಶಿವಶಂಕರವರ ನೇತೃತ್ವದಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ನೇತೃತ್ವದಲ್ಲಿ ಮತ್ತೆ ಇಲ್ಲಿ ಎಲ್ಲ ಸಮುದಾಯದವರು ಜಾತಿ ಮತ ಧರ್ಮ ಬಿಟ್ಟು ಇಲ್ಲಿ ಸೇರುವಂತದ್ದು ಮೆಸೇಜ್ ನಮಗೆ ನೋಡಿದ್ದಾರೆ. ಇಲ್ಲಿ ಯಾರಿದ್ದಾರೆ ಸ್ವಾಮಿ ಯಶಸ್ಸಿಗೆ ಬಿಟ್ಟರೆ ಬೇರೆ ಯಾರಿದ್ದಾರೆ? ಪಾಪ ರಾಮನ ಬಿಟ್ಟಲವರು ಇದ್ದಾರೆ, ಯಾಕೆಂದ್ರೆ ಅವರು ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಅವರನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಇಲ್ಲಿ? ಯಾರಿಲ್ಲ, ಯಾಕೆಂದ್ರೆ ಬೇಡ ಅವರಿಗೆ. ಒಂದು ಬೆರಳಿಕೆ 2 ಮಂದಿ ಇರಬಹುದು. ನಾವು ನೋಡಿ, ನಾವು ಯಾರೇ ಸೆಕ್ಟರ್ಗಳು ಬೆಟ್ಟರ್ಗಳು ಕರೆಯಲಿ ನಮ್ಮ ಪ್ರತಿಭಟನೆ, ನಾವು ಹೋಗ್ತೇವೆ. ಯಾಕೆಂದ್ರೆ ನಮಗೆ ಎಲ್ಲರೂ ಸಮಾನ ದೃಷ್ಟಿಯಲ್ಲಿ ನಾವು ನೋಡುವಂಥದ್ದು. ಧರ್ಮಸ್ಥಳದಲ್ಲಿ ಆ ಸೌಜನ್ಯ ಪ್ರಕರಣದಲ್ಲಿ ಆ ಧರ್ಮಸ್ಥಳ ಹೆಸರು ತಿದ್ದರೆ ಅಲ್ಲಿನ ಕೋರ್ಟ್ ಮುಖಾಂತರ ಹೆಸರು ಸೇರ್ತಾರೆ. ಯಾಕೆಂದ್ರೆ ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ ಅಪಪ್ರಚಾರ ಆಗ್ತದೆ, ಯಾವುದೇ ಉಳ್ಳಕ್ಕೆ ಮಾಡಬಾರ್ದು ಅಂತೇಳಿ. ಯಾಕೆಂದ್ರೆ ಅವರಿಗೆ ಧರ್ಮಸ್ಥಳದ ಸ್ವಾಮಿ ಅವರಿಗೆ ಒಂದು ರೀತಿಯ ಅಲ್ಲಿಗೆ ಮುಜುಗರ ಆಗ್ತದೆ. ಇಲ್ಲಿ ಇಲ್ಲಿ ಮೂಡಬದ್ರೆಯಲ್ಲಿ ಆಲೋಚನೆಯಲ್ಲಿ ಕಾವು ಎಂಬ ಅತ್ಯಾಚಾರ ಪ್ರಕರಣ ಆಯಿತು, ಕೊಲೆ ಪ್ರಕರಣ ಆಯಿತು. ಅಲ್ಲಿ ಪ್ರತಿಭಟನೆ ಮಾಡುವಾಗ ಅಲ್ಲಿನ ವಿದ್ಯಾಸಂಸ್ಥೆಗೆ ಅವರಿಗೆ ತೊಂದರೆ ಆಗ್ತದೆ. ಇಲ್ಲಿ ನಾವು ಮಾಡುವಾಗ ನಮಗೆ ಬೇರೆ ರೀತಿಯಲ್ಲಿ ಕರೆ ಬರ್ತದೆ. ನೀವು ಯಾಕೆ ಮಾತಾಡ್ತೀರಾ ಸರ್, ನಿಮಗೆ ಏನಾಗಿದೆ? ಅವರ ಅತ್ಯಾಚಾರ ಮಾಡಿದಂಥ ಆರೋಪಿಗೆ ಅರೆಸ್ಟ್ ಆಗಿದೆ, ಶಿಕ್ಷೆ ಆಗಿದೆ, ಅಟ್ರಸಿಟಿ ಏನು ನಿಮ್ಮ ಅಟ್ರಸಿಟಿ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಏನಿದೆಯಾ, ಅವರಿಗೆ ಅದನ್ನು ಶಿಕ್ಷಣದಲ್ಲಿ ಹಾಕಿ ಅವರಿಗೆ ಅರೆಸ್ಟ್ ಮಾಡಲಾಗಿದೆ, ಇಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ನಿಮಗೆ ಒಂದು ರೀತಿಯಲ್ಲಿ ಕರೆಗಳೆಲ್ಲ ಬರ್ತದೆ. ನಾವು ಕೇಳುದು ಯಾಕೆಂದರೆ ಇದು ಇದಕ್ಕೆ ಒಂದು ನಾವು ಎಲ್ಲ ಇಲ್ಲಿ ಸೇರ್ತಕ್ಕಂಥ ದಲಿತ ನಾಯಕರು ಮುಖಂಡರೆಲ್ಲ ಸೇರಿ ಇದಕ್ಕೊಂದು ಕೊನೆಯ ಒಂದು ನಾಂದಿ ಆಡಬೇಕು. ಯಾಕೆಂದರೆ ಹೀಗೆ ಆದರೆ ಇನ್ನು ಮುಂದಕ್ಕೆ ನಮ್ಮ ಹೆಣ್ಣು ಮಕ್ಕಳಿಗೆ ತಲೆ ಎತ್ತಿ ನಡೆದುಕೊಳ್ಳುವಂಥ ಒಂದು ಸಮಸ್ಯೆ ಆಗಬಾರ್ದು. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೊಟ್ಟಂಥ ಈ ಸಂವಿಧಾನದಲ್ಲಿ ರಾತ್ರಿ 12 ಗಂಟೆಗೆ ಒಂದು ಹೆಣ್ಣು ಮಗಳು ತಲೆ ಎತ್ತಿ ನಡುವಂಥ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ಈಗ ರಾತ್ರಿ 12 ಗಂಟೆ ಬಿಡಿ, ಮಧ್ಯಾಹ್ನ 11 ಗಂಟೆ ಹೋಗ್ಲಿಕ್ಕೆ ನಮಗೆ ಈಗ ಭಯ ಆಗ್ತದೆ. ಯಾಕೆಂದರೆ ಯಾವ ದೇವರ ಅಥವಾ ದೈವಗಳ ಅಥವಾ ಇನ್ನೊಬ್ಬರ ನಮಗೆ ಭಯ ಇಲ್ಲ, ಖಂಡಿತ ಇಲ್ಲ. ನಮಗೆ ಭಯ ಇರುವಂಥದ್ದು ಜನರ ಮೇಲೆ. ಯಾಕೆಂದರೆ ಎಲ್ಲಿ ಅವರು ನಮ್ಮನ್ನು ಅಟ್ಯಾಕ್ ಮಾಡ್ತಾರ ಅಂತೇಳಿ ನಮಗೆ ಭಯ, ಬೇರೆ ಯಾವುದೇ ಯಾರ ಮೇಲೆ ನಮಗೆ ಭಯ ಇಲ್ಲ. ಬಹುಶಃ ನಮಗೆ ಮಾತಾಡಲಿಕ್ಕೆ ತುಂಬ ಇದೆ, ಆದರೂ ಇನ್ನೂ ನಮಗೆ ಹೆಚ್ಚು ಇಲ್ಲಿ ಮುಖಂಡರಲ್ಲಿ ಮಾತಾಡಲಿಕ್ಕೆ ಇರುವುದರಿಂದ ಅವನು ಕೆಲವೊಂದು ವಿಚಾರವನ್ನು ಮಾತಾಡಿ ನಾನೊಂದು ಭಟ್ಕಳ ತಾಲೂಕು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಸಂಘ ಈ ಒಂದು ಘೋರವಾದ ಕೃತ್ಯಕ್ಕೆ ನಾವು ಸಂಪೂರ್ಣವಾಗಿ ಖಂಡನೆಯನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಕೊಡಲಿದ್ದೇವೆ. ಜೈ ಭೀಮ್, ಜೈ ಹಿಂದ್. ಆತ್ಮೀಯ ವಿಟ್ಲದ ಓ ನನ್ನ ಭೀಮಸೇನಾನಿಗಳೇ, ಈ ಅತ್ಯಾಚಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಲು ಬೇಜಾರಾಗುತ್ತೆ. ಎಲ್ಲಿ ಕಂಡರೂ ಅತ್ಯಾಚಾರ, ಎಲ್ಲಿ ಕಂಡರೂ ಅನಾಚಾರ, ಅದೂ ಕೂಡ ದಲಿತ ಹೆಣ್ಣು ಮಕ್ಕಳ ಮೇಲೆ ಮಾತ್ರ ಹೆಚ್ಚಿನ ಅತ್ಯಾಚಾರಗಳಾಗ್ತಾ ಇದೆ. ಯಾಕಂದ್ರೆ ದಲಿತರು ದುರ್ಬಲವಾಗಿದ್ದಾರೆ, ದಲಿತರು ದುರ್ಬಲವಾಗಿದ್ದಾರೆ. ಈಗಾಗಲೇ ನನ್ನ ಮಿತ್ರ ನಿತಿನ್ ಮುತ್ತೂರ್ ಅವರು ಮಾತಾಡಿದರು. ಈ ಎಲ್ಲದಕ್ಕೆ ಕಾರಣಗಳು ಏನಂದರೆ ನಮ್ಮಲ್ಲಿ ಯಾವುದೇ ಅಧಿಕಾರಗಳಿಲ್ಲ. ಅಧಿಕಾರ ಇದ್ದವರು ಯಾರೋ ಒಬ್ಬರ ಗುಲಾಮರಾಗಿ ಅವರ ಎಂಜಲನ್ನು ಹಚ್ಚಿಕೊಂಡು ಜೀವನ ಮಾಡುವವರಿದ್ದಾರೆ.
उदाहरण के नावि गमन उडुपिया प्रकरण इरली कळेद बंटवाळ तालूकिन कळेद हलवारु वर्षगळिंद अत्याचार प्रकरण इरली अथवा कोले प्रकरण इरली इल्लिन राजकीय पुडारिगळु कच्चे हरकोंडु इल्लि ओडकोंडु बंद्रु आ संदर्भदल्लि ಅಕ್ಕ ಶೋಭಕ್ಕ ಇದ್ರು ಶೋಭಕ್ಕ ಅನ್ನೋರು ತಮ್ಮೆಲ್ಲರಿಗೂ ಗೊತ್ತಿರಬಹುದು ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ತೊಂದರೆ ಆದಾಗ ನಾನು ಬೆಂಕಿ ಕಡ್ಡಿ ಹಚ್ಚಿಕೊಂಡು ಬರ್ತೀನಿ ಸುಟ್ಟು ಸುಟ್ಟು ಬೂದಿ ಮಾಡ್ತೀನಿ ಅಂತ ಹೇಳಿ ಪಾಪ ಶೋಭಕ್ಕನ ಬೆಂಕಿ ಕಡ್ಡಿ ದಲಿತರ ಮಲಮೂತ್ರದಲ್ಲಿ ಎಲ್ಲ ಒತ್ತಾಗಿತ್ತು ಇಲ್ಲಿ ಬಾಬಾ ಸಾಹೇಬರ ಭಿಕ್ಷೆಯನ್ನು ಪಡೆಕೊಂಡಂತ ಸುಜಾತಿಯ ಶಾಸಕರು ಭಾಗೀರಥಿ ಮುರುಳ್ಯ ಓವರ ಕದರೇನು ಓಡ್ಕೊಂಡು ಹೋಗ್ತಾರೆ ಉಡುಪಿಗೆ ಯಾಕೆ ಅಲ್ಲಿ ಮುಸ್ಲಿಮರು ಮಾಡಿದ್ದಾರೆ ಅಂತಲ್ಲ ಕೃತ್ಯ ಮುಸ್ಲಿಮರು ಮಾಡಿದ್ದಾರೆ ಅಂತ ಹೇಳಿ ಇವರು ಬಿಜೆಪಿಯ ಏಜೆಂಟ್ರು ಬಿಜೆಂಟ್ರು ಒಬ್ಬ ಗುಲಾಮ ಏಜೆಂಟ ಭಾಗೀರಥಿ ಮುರುಳ್ಯರವರು ಸ್ವಜಾತಿ ಬಂಧುಗಳಿಗೆ ಅನ್ಯಾಯ ಆದವಾಗ ಒಂದು ಸೌಜನ್ಯ ತೋರಿಸುವ ಮುಖ ಇಲ್ಲದ ಇಂತ ಕರಡು ಮುಖವನ್ನ ಯಾರಿಗೆ ತೋರಿಸ್ತೀರಿ ಸ್ವಾಮಿ ನೀವು ನಾಚಿಕೆ ಹಾಕಬೇಕು ನಿಮ್ಮ ಶಾಸಕ ಸ್ಥಾನಕ್ಕೆ ನಾಚಿಕೆ ಹಾಕಬೇಕು ನಿಮ್ಮ ವ್ಯವಹಾರಗಳಿಗೆ ಬೇರೆ ಯಾರೋ ಹಾಕಿದ್ದಿದ್ರೆ ಅವರ ಎಂಜಲ ನಕ್ಕಿಕೊಂಡು ಅವರ ಕೌಪಿನ ಹಿಡ್ಕೊಂಡು ಓಡ್ತಾ ಇದ್ರಿ ತಾನೇ ನೀವು ನೀವೆಲ್ಲ ಕೌಪಿನ ಹಿಡಿಯೋಕೆ ಲಾಯಕ್ ಹೊರತಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ನಿಮ್ಮಗಳ ಪಾತ್ರ ಇಲ್ಲಿ ಏನೂ ಇಲ್ಲ ನಮ್ಮ ರಾಜಕಾರಣದ ಬಗ್ಗೆ ಯಾರು ಕೂಡ ನೀವು ದೊಡ್ಡ ಭರವಸೆಯನ್ನು ಇಟ್ಟುಕೊಳ್ಳೋದು ಬೇಡ ನಮಗೆ ನಮ್ಮ ರಾಜಕಾರಣಿಗಳಿದ್ದಾರೆ ನಮ್ಮ ಎಂಎಲ್ಎಗಳಿದ್ದಾರೆ ನಮ್ಮ ಎಂಪಿಗಳಿದ್ದಾರೆ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಈ ದೊಡ್ಡ ದೊಡ್ಡ ಆಕಾಂಕ್ಷೆಗಳನ್ನು ನಾವು ಯಾರು ಇಟ್ಕೊಳ್ಳೋದು ಬೇಡ ನಾವು ನಮ್ಮ ಸಂವಿಧಾನದ ಮೇಲೆ ನಾವು ನಂಬಿಕೆ ನೀಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ಜೈ ಭೀಮ್ ನಮಗೆ ಉತ್ತಮವಾದ ಸಂವಿಧಾನವನ್ನು ಕಟ್ಟಿದ್ದಾರೆ ಸಂವಿಧಾನದ ಬಗ್ಗೆ ನಾವು ನಂಬಿಕೆ ನೀಡೋಣ ಈ ಕಾನೂನಿನ ಬಗ್ಗೆ ನಂಬಿಕೆ ನೀಡೋಣ ರಾಜಕಾರಣಿಗಳು ಅಂದಾವಾಗ ನನಗೆ ನೆನಪಾಗುತ್ತೆ ಕಳೆದ ಚಿತ್ರದುರ್ಗದ ಮುರುಘಾಮಠದಲ್ಲಿ ದಲಿತ ಮಕ್ಕಳನ್ನು ಕೊಂದು ತಿಂದು ತೇಗಿದ್ರು ನಮ್ಮ ಇದೇ ಕಾಮಿಗಳು ಸ್ವಾಮಿಗಳು ಸ್ವಾಮಿಗಳ ಕಾಮಿಗಳ ಕನ್ಫ್ಯೂಸ್ ಆಗುತ್ತೆ ನನಗೆ ಸ್ವಾಮಿಗಳ ಕಾಮಿಗಳ ಅಂತ ಹೇಳಿ ಎಲ್ಲ ಕಾವಿ ಊಟ ಅವರಿಗೆ ಕಾಮದ ರುಚಿ ಸಿಕ್ಕಿದೆ ಎಲ್ಲ ಕಾವಿ ಊಟ ಸ್ವಾಮಿಗಳು ಕೂಡ ಎಲ್ಲ ಕಾಮಿಗಳೇ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಸ್ವಾಮಿಗಳು ಈ ಕಾಮಿಗಳು ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ದಲಿತ ಮಕ್ಕಳನ್ನ ಕೊಂದು ತಿಂದು ತೇಗಿದ್ರು ಯಾವ ಒಬ್ಬ ನಾಯಕ ಕೂಡ ಯಾವ ಒಬ್ಬ ಮಿನಿಸ್ಟರ್ ಕೂಡ ಯಾವ ಒಬ್ಬ ಶಾಸಕ ಕೂಡ ಯಾವ ಈ ಬಜರಂಗದಲ್ಲ ಭಜರಂಗದಲ್ಲ ಅಂತ ಪುಡಾರಿಗಳಿದ್ದಾರಲ್ಲ ಮೂರ್ಖರು ಯಾವ ಮೂರ್ಖರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿಲ್ಲ ಅದು ಹಿಂದೂ ಕ್ಷೇತ್ರ ಅಂತ ಚಿತ್ರದುರ್ಗದ ಮಠ ಹಿಂದೂ ಕ್ಷೇತ್ರ ಇಲ್ಲಿ ಆದದ್ದನ್ನು ಯಾವನು ಕೂಡ ಧ್ವನಿ ಎತ್ತುವಂತ ಯೋಜನೆ ತೋರಲಿಲ್ಲ ಇವರ ನಾಲಿಗೆ ಎಲ್ಲ ದನಮೆಟ್ಟಿ ಹೋಗಿದೆ ಯಾರು ಕೂಡ ಮಾತಾಡಿಲ್ಲ ಯಾಕೆ ಮಠ ಮಂದಿರಗಳನ್ನು ಕಟ್ಟಿಕೊಂಡು ಇವರು ಬೆಳೆದದ್ದು ಮಠ ಮಂದಿರಗಳಲ್ಲಿ ನಮ್ಮ ದಲಿತ ಮಕ್ಕಳು ಬಹಳ ಬಹಳಷ್ಟು ಸುಲಭವಾಗಿ ಸಿಗ್ತಾರೆ ಸುಲಭದಲ್ಲಿ ಸಿಗ್ತಾರೆ ಮಗ ನೀನು ಮಗಳಿಗೆ ಸಮಾನ ನನ್ನ ಬೆನ್ನು ಹಚ್ಚು ನನ್ನ ತಲೆ ತವರು ಸವರು ನನಗೆ ಎಣ್ಣೆ ಹಾಕು ಮಸಾಜ್ ಮಾಡು ಅಂತೇಳಿ ಆ ಕಾಮಿಗಳು ನಮ್ಮ ಮಕ್ಕಳನ್ನು ತಿಂದಿದ್ದಾರೆ ದಯವಿಟ್ಟು ನೀವು ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ನನ್ನ ಕೈ ಮುಗಿದು ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲಿ ಯಾವ ಗ್ರಾಮದಲ್ಲಿ ಮಠ ಮಂದಿರಗಳು ದೇವಸ್ಥಾನಗಳು ಜಾಸ್ತಿ ಆಗುತ್ತಾ ಅಲ್ಲಿ ಅಲ್ಲಿ ಅಜ್ಞಾನ ಬೆಳಕಿದೆ ಅಂತ ಹೇಳಲಕ್ಕ ಎಲ್ಲಿ ಶಾಲಾ ಕಾಲೇಜಿನ ಕರೆ ಗಂಟೆಗಳು ಕಾಲ್ ಬೆಲ್ಗಳು ಕೇಳುತ್ತಾ ಅಲ್ಲಿ ಜ್ಞಾನ ಮೊಳಗುತ್ತಿದೆ ಅಂತ ಲೆಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಮ್ಮನ್ನ ಶತ ಶತಮಾನಗಳಲ್ಲ ಗಳಿದ್ರು ಕೂಡ ಮೂರ್ಖರನ್ನಾಗಿಸಿ ದೇವರ 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 ಅಂತೇಳಿ ನಮ್ಮನ್ನು ನಂಬಿಸಿ ಉದಾಹರಣೆಗೆ ಧರ್ಮಸ್ಥಳವನ್ನು ಕೂಡ ಗಮನಿಸಬಹುದು ನಾವು ಧರ್ಮಸ್ಥಳವನ್ನು ಕೂಡ ನಾವು ಗಮನಿಸಬಹುದು ದೇವರಂತೇಳಿ ನಮ್ಮನ್ನು ನಂಬಿಸಿ ನಮ್ಮ ಮಕ್ಕಳನ್ನ ನಮ್ಮ ಯುವಕರನ್ನ ಇವತ್ತು ದಾರಿ ತಪ್ಪಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮನ್ನು ಯಾರು ಹಿಂದೂ 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 ಅಂತೇಳಿ ಹೇಳ್ತಾರ ಡಾಕ್ಟರ್ ಬಾಬಾ ಸಾಹೇಬರ ಅಂದಿನ ದಿನಗಳಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯಲಾರೆ ಅನ್ನೋ ಒಂದು ಶಪಥವನ್ನು ಮಾಡಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಯಾಕೆ ಇಲ್ಲಿನ ನೋವುಗಳನ್ನು ಸಹಿಸಲಿಕ್ಕೆ ಆಗದೆ ಅವಮಾನಗಳನ್ನು ಸಹಿಸಲಿಕ್ಕೆ ಆಗದೆ ನಮಗೆ ಒಂದು ಮಾತು ನಮ್ಮನ್ನು ಕರೆಯೊಂದು ಕೊಟ್ಟಿದ್ದಾರೆ ನಿಮ್ಮ ನಮಗೆ ಎಲ್ಲಿ ಅನ್ಯಾಯ ಆಗುತ್ತಾ ಎಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತಾ ಅಲ್ಲಿ ನಿಮ್ಮ ಚಪ್ಪಲಿಯನ್ನು ಕೂಡ ಬಿಡಬೇಡಿ ಅಂತೇಳಿ ನಾವಿದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಾವು ನಮ್ಮನ್ನು ಇಲ್ಲಿನ ತಲಾಂತರದಲ್ಲಿ ಕೂಡ ಹಿಂದೂಗಳನ್ನು ಹಿಂದೂಗಳನ್ನು ಅಂತ ಪಟ್ಟವನ್ನು ಕಟ್ಟಿ ನಮ್ಮನ್ನು ಹುರಿದು ತಿನ್ನುವ ಬಜರಂಗಿಗಳಿಗೆ ಇಂಥ ಸಂಘಿಗಳಿಗೆ ಇಂಥ ಚಡ್ಡಿಗಳಿಗೆ ಪಾಠವನ್ನು ಒದಗಿಸುವಂಥ ಕಾಲ
ಬಹಳಷ್ಟು ಹತ್ತಿರತೆ. ನಾವೆಲ್ಲರೂ ಒಂದಾಗೋಣ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ನೀಡೋಣ. ಆ ಗೌರವದಿಂದ ನಾವು ಒಗ್ಗಟ್ಟಾಗಿ ಒಟ್ಟಾಗಿ ನಮ್ಮ ಪ್ರತಿಭಟನೆಯನ್ನು ಮಾಡಿ ನಮ್ಮ ಹೆಣ್ಣು ಮಗುವಿಗೆ ಎಲ್ಲಿವರೆಗೆ ನ್ಯಾಯವನ್ನು ಸಿಗಲಿಲ್ವೋ ಅಲ್ಲಿವರೆಗೆ ನಾವು ನಿರಂತರವಾಗಿ ಪಿಜಿಯಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನನ್ನಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ಜೈ ಭೀಮ್. ಅಂದ್ರೆ ನಮ್ಮಲ್ಲ ಪ್ರತಿಭಟನೆ ಹಿಂಗೇನೆ ಎಲ್ಲ ಮುಗಿದ ನಂತರ ಅವರೆಲ್ಲ ಬರುವವರು ಇಲ್ಲ ನಾವು ಹೇಳಿ ಹೇಳಿಲ್ಲ.